ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹೆಲ್ದಿ ಪ್ರೋಟೀನ್ ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇವಾಗ 1/4 ಕಪ್ ಬಾದಾಮಿ ಮತ್ತೆ 1/4 ಕಪ್ ಅಷ್ಟು ಗೋಡಂಬಿ, 1/4 ಕಪ್ ಅಷ್ಟು ವಾಲ್ನಟ್ ನ ತಗೊಂಡಿದ್ದೀನಿ. ಇದನ್ನ ಸಾಧ್ಯವಾದಷ್ಟು ಮೂರನ್ನು ಸಹ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಮೂರನ್ನು ಕೂಡ ನಾನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಅದು ಹುರಿದಷ್ಟು ನಮಗೆ ಸ್ವೀಟ್ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಒಂದು 2 ಸೆಕೆಂಡ್ ಆದ್ಮೇಲೆ ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ. ಈ ಟೈಮಲ್ಲಿ ನಾನು ಇವಾಗ 1 ಟೇಬಲ್ಸ್ಪೂನ್ ಅಷ್ಟು ಅಗಸೆ ಬೀಜನ ಹಾಕೋತಾ ಇದ್ದೀನಿ, ಮತ್ತೆ 1 ಟೇಬಲ್ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜನ ಹಾಕೋತಾ ಇದ್ದೀನಿ. ಇದನ್ನು ಸಹ ಒಂದು 2 ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಆ ಬಿಸಿಗೆನೆ ಈ ಕುಂಬಳಕಾಯಿ ಬೀಜ ಮತ್ತೆ ಅಗಸೆ ಬೀಜನು ಕೂಡ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ. ಮತ್ತೆ ನಾನು ಇವಾಗ 1 ಟೇಬಲ್ಸ್ಪೂನ್ ಅಷ್ಟು ಕಲ್ಲಂಗಡಿ ಬೀಜನು ಕೂಡ ಹಾಕೋತಾ ಇದ್ದೀನಿ. ಅದನ್ನು ಸಹ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ, ಇದನ್ನ ಒಂದ್ ಸೈಡ್ಗೆ ತಿಟ್ಕೋಣ. ಇವಾಗ ಒಂದ್ ಬಾಂಡ್ಲಿಗೆ ನಾನು ಇವಾಗ 1/2 ಲೋಟದಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಮೊದಲಿಗೆ ಚೆನ್ನಾಗಿ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ 1-2 ಸ್ಪೂನ್ ಅಷ್ಟು ನಾನು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ರವೆನ ಹಾಕೊಂಡು ಒಂದು 10 ನಿಮಿಷ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಹಿಟ್ಟೆಲ್ಲ ಘಮ ಬರಬೇಕು ನಮ್ಗೆ ಗೋಧಿ ಹಿಟ್ಟು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂತ ಅಂದ್ರೆ ನಮ್ಗೆ ನಾವೇನ್ ಸ್ವೀಟ್ ಮಾಡ್ತೀವಿ ಆ ಸ್ವೀಟ್ ನಮ್ಗೆ ಹಸಿ ಸ್ಮೆಲ್ ಬರುತ್ತೆ, ಆಮೇಲೆ ಚೆನ್ನಾಗಿರಲ್ಲ ಟೇಸ್ಟ್. ಹಂಗಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇಷ್ಟ ಆದ್ಮೇಲೆ ನಾನು ಇವಾಗ ಅದೇ ಲೋಟದಲ್ಲಿ 1 ಲೋಟದಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕೊಂಡು ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸ್ವೀಟ್ ಮಾಡ್ಬೇಕಾದ್ರಂತೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಚೆನ್ನಾಗಿ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದ್ರೆ ಗಂಟಾಗ್ಬಿಡುತ್ತೆ. ಹಂಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಅದನ್ನು ಸಹ 1-2 ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ತುಪ್ಪ ಹಾಕೊಂಡ್ಮೇಲೆ, ತುಪ್ಪ ಹಾಕೊಂಡ್ಮೇಲೂ ಕೂಡ ಗೋಧಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಆ ಗೋಧಿ ಹಿಟ್ಟಿನ ಸ್ಮೆಲ್ ನಮಗೆ ಬರಬಾರ್ದು, ಗೋಧಿ ಹಿಟ್ಟು ಹಾಕಿದೀವಿ ಅಂತಾನೆ ಗೊತ್ತಾಗ್ಬಾರ್ದು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೀವು ತುಪ್ಪ ಹಾಕಿ ಹುರ್ಕೊಂಡ್ಮೇಲೆ ಸ್ವಲ್ಪ ನೋಡ್ತಾ ಇರ್ಬೋದು, ಸ್ವಲ್ಪ ಎಣ್ಣೆ ತರ ಅನಿಸ್ತಾ ಇದೆ. ಇದೂ ಕೂಡ ನಮಗೆ ಸಂಪೂರ್ಣವಾಗಿ ಡ್ರೈ ಆಗಬೇಕು, ಹಾಕಿರೋ ಎಣ್ಣೆ ಎಲ್ಲ ಫುಲ್ ಡ್ರೈ ಆಗಬೇಕು, ನಮಗೆ ಹಿಟ್ಟು ಸ್ವಲ್ಪ ಗಟ್ಟಿ ಬರಬೇಕು. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಇದಕ್ಕೆ ನಾನು ಇವಾಗ ಇದಕ್ಕೆ ಸ್ವಲ್ಪ 1/4 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಆದ್ರೆ ಸಾಕು. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನಾವು ಹಾಕಿರುವಂತ ಗೋಧಿ ಹಿಟ್ಟಿಗೆ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸಹ 1-2 ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವೀಟ್ಗೆ ನಾನು ಇವಾಗ 1/4 ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಅಂದ್ರೆ ನಾವು ಏನ್ ಗೋಧಿ ಹಿಟ್ಟನ್ನ ಹಾಕೊಂಡಿದ್ವಿ ಗ್ಲಾಸು, ಆ ಗ್ಲಾಸ್ ಅಲ್ಲಿ 1/4 ಗ್ಲಾಸ್ ಅಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಹಾಗೆ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಪೌಡರ್ ಮಾಡಿ ಕೂಡ ಹಾಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸಕ್ಕರೆ ಏನ್ ಕರಗೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಬಿಸಿ ಅಂಶ ಇರೋದ್ರಿಂದ ಆ ಬಿಸಿ ಅಂಶಕ್ಕೆನೆ ನಮ್ಗೆ ಸಕ್ಕರೆ ಕರಗೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸ್ಟವ್ ನ ಹಾಫ್ ಮಾಡ್ಬಿಡಿ. ಹಾಫ್ ಮಾಡ್ಕೊಂಡು ಇವಾಗ ಒಂದು ಬಟರ್ ಪೇಪರ್ಗೆ ನಾನು ಇವಾಗ ಮಾಡಿ ಇಟ್ಕೊಂಡಿರುವಂತ ಸ್ವೀಟ್ ಅನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಎಲ್ಲಾ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲಾ ಕಡೆ ಚೆನ್ನಾಗಿ ಹರಡ್ಕೊಳ್ಳಿ. ಹರಡ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರಿ, ಬೇಕಿದ್ರೆ ನೈಸ್ ಬೇಕಾದ್ರೂ ಮಾಡ್ಕೋಬಹುದು. ಈ ರೀತಿಯಾಗಿ ಚೆನ್ನಾಗಿ ಸೆಟ್ ಆದ್ಮೇಲೆ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ಇದನ್ನ ಇವಾಗ 1-15 ರಿಂದ 20 ನಿಮಿಷ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಫ್ರಿಡ್ಜ್ ಅಲ್ಲಿ ಇದ್ರೆ ನೀಟಾಗಿ ಸೆಟ್ ಆಗುತ್ತೆ, ಅವಾಗ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಬೇಕಿದ್ರೆ ಈ ರೀತಿನೂ ಫ್ರಿಡ್ಜ್ ಅಲ್ಲಿ ಇಟ್ಟು ಮಾಡ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಬಾಲ್ ರೀತಿನೂ ಕೂಡ ಕಟ್ಕೋಬಹುದು. ಸ್ವೀಟ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ನೋಡಿ, 15 ನಿಮಿಷ ಆಗಿದೆ. ಇವಾಗ ಒಂದು ಚಾಕುವಿನಿಂದ ನಾನು ಕಟ್ ಮಾಡ್ಕೋತಿದ್ದೀನಿ. ನೀವು ಯಾವುದೇ ರೀತಿಯ ಆಕಾರವಾಗೂ ಕೂಡ ಕಟ್ ಮಾಡ್ಕೋಬಹುದು. ಹೀಗೆ ಕಟ್ ಮಾಡ್ಬೇಕು ಅಂತ ಏನಿಲ್ಲ. ಮಕ್ಕಳಿಗೆ ಲಂಚ್ ಬಾಕ್ಸ್ ಗೆ ಈ ರೀತಿಯಾಗಿ ಒಂದೊಂದು ಸ್ವೀಟ್ ಹಾಕೋದ್ರೇನೆ ಸಾಕು, ತುಂಬಾ ಹೆಲ್ದಿ ಆಗಿರೋದ್ರಿಂದ ಒಂದೊಂದು ಪೀಸ್ ಹಾಕೋದ್ರೇನೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಂಜೆ ಟೈಮ್ ಸ್ನಾಕ್ಸ್ ಆಗಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸಕ್ಕರೆನು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನಾವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್